ಏನು ಮಂಜುನಾಥ್? ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಸುಮಾರು ಇಲ್ಲಿಗೆ 9-10 ತಿಂಗಳಾಗಿದೆ. ಅಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಕೇಳಿದೆ ನಾನು. ಆದರೆ ಅಲ್ಲಿ ಬೇರೆ ಯಾವ್ದರ ಆಲ್ಟರ್ನೇಟ್ಗೆ ಅಲ್ಲೇನಾಗಿದೆ ಅಷ್ಟು ಪ್ರಾಬ್ಲಮ್ ಆಗಿ ಗೊತ್ತಿದ್ರೂ ಕೂಡ ಕಳೆದ 2 ತಿಂಗಳೇ ಒಂದು ಐಕ್ಯ ಅಂತ ಒಂದು ಯಾವುದೋ ಹೊರದೇಶದ ಕಂಪ್ನಿ ತಂದು ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಈಗಲೇ 1 ಕಿಲೋಮೀಟರ್ಗಟ್ಟಲೆ ಇವತ್ತು ನಿಂತ್ಕೊಂಡು ತಾವೆಲ್ಲ ಇಲ್ಲಿ ಏನು ಸದಸ್ಯರುಗಳಿದ್ದಾರೆ ಎಲ್ಲ ಆ ಭಾಗದಿಂದನೇ ಬರ್ತಾ ಇದ್ದಾರೆ. ಈ ಈ ದೇಶದ 4ನೇ ಹೈವೇ ಅದು. ಅಂಥದ್ರಲ್ಲಿ ಇವರು ಐಕ್ಯ ಅನ್ನೋದು ಕಂಪ್ನಿ ಓಪನ್ ಮಾಡಿ ಅಲ್ಲೊಂದು ಪಾರ್ಕಿಂಗ್ ಇಲ್ಲ ತಂದು ಅಲ್ಲ ತಂದು ಎಲ್ಲ ಅಲ್ಲಿ ಇಡೀ ದಾಸಹಳ್ಳಿ ಕ್ಷೇತ್ರದಲ್ಲಿ ಎಲ್ಲಿ ಸಂಧಿಗಂಧಿ ರೋಡಾಗವೆ ಒಳಗಡೆ ಹಾಕ್ತಾವ್ರೆ. ಆ ಇಂಡಸ್ಟ್ರಿಗಳಿಗಾವೆ ಇಂಡಸ್ಟ್ರಿಗಳು ಅವ್ರು ಏನು ಅವ್ರದ್ದು ಏನು ಮಾಡ್ಕೊಳ್ಬೇಕು ಇಂಡಸ್ಟ್ರಿ ಎಂಟಲ್ಲಿ ಪಿಣ್ಯ ಎಸೋ ಇಂಡ 8,500 ಇಂಡಸ್ಟ್ರಿಗಳವೆ. ಆಮೇಲೆ ಮತ್ತೆ ಅಲ್ಲಿ ಶೋಭಾ ಅಪಾರ್ಟ್ಮೆಂಟ್ ಅಂತ 3,000 ಅಲ್ಲಿ ಅಪಾರ್ಟ್ಮೆಂಟ್ಗಳಿದೆ. ಅರವಿಂದ್ ಅಂತ ಅಪಾರ್ಟ್ಮೆಂಟು ಅಲ್ಲೇ 1,000 ಅಪಾರ್ಟ್ಮೆಂಟ್ ಇದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಂತ ಅಲ್ಲಿದೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಂತ ಅಲ್ಲೇ ಆಪೋಸಿಟ್. ಈಗ ಏನ್ ಮಾಡೋಣ ಹೇಳ್ರಿ, ಈಗೇನ್ ಮಾಡೋಣ, ಅದೆಲ್ಲ ಇದೆ ಅಲ್ಲ. ಅದಕ್ಕೆ ಯಾರು ಏನ್ ಕ್ರಮ ಅಲ್ಲಿ ಜನ ಏನಾಗ್ಬೇಕು ಸನ್ಮಾನ್ಯ ಅಧ್ಯಕ್ಷರಲ್ಲಿ? ಅಲ್ಲಿ ಬೇರೆ ಆಲ್ಟರ್ನೇಟ್ ಅದನ್ನೇ ವ್ಯವಸ್ಥೆ ಆಗ್ಬೇಕಲ್ಲ. ಅಲ್ರಿ, ನೀವು ಕೇಳಿರೋದು ಈ ನ್ಯಾಷನಲ್ ಹೈವೇ ವಿಷಯದಲ್ಲಿ ಸರ್ಕಾರದಲ್ಲಿ ಬಹಳ ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಗಡ್ಕರಿ ಅವ್ರ ಜೊತೆಗೂ ಮಾತನಾಡಿದ್ದಾರೆ, ಕೇಂದ್ರ ಸಚಿವರ ಜೊತೆಗೆ. ರಾಜ್ಯ ಸರ್ಕಾರದಿಂದ ಲೈಟ್ ವೆಹಿಕಲ್ ಬಿಟ್ಟಿದ್ದಾರೆ, ಡಿಸೆಂಬರ್ದ ಒಳಗೆ ಕೆಲಸ ಮುಗಿಸಿ ಹೆವಿ ವೆಹಿಕಲ್ ಬಿಡೋದಕ್ಕೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಇನ್ನೇನಾಗ್ಬೇಕು ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ. ಹೇಳ್ತಾ ಈಗ ಅಲ್ಲಿ ಏನಾಗಿದೆ, ಟೋಲ್ ಅಲ್ಲೇ ಇದೆ, ಟೋಲನ್ನು ವಸೂಲಿ ಮಾಡ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂತಾರೆ, ಅಲ್ಲಿ ಗಂಟೆಗಟ್ಟಲೆ ಕಾಯ್ತಾವ್ರೆ, ಜಾಮ್ ಆಗ್ತದೆ. ಬಾಂಬೆ ಪೂನಾ ಕರ್ನಾಟಕ 25 ಬೇರೆ ವಿಷಯ ಆಗುತ್ತೆ. ನೀವು ಬೇರೆ ಬರೆದುಕೊಡಿ ಟೋಲ್ ಇಂದು. ಅದು ಟೋಲ್ ಇಂದ ಏನಿದೆ ಅಂತ ಇದ್ರೊಳಗೆ ಇಲ್ಲ. ಪೆರಿಫೆರಲ್ ರಿಂಗ್ ರೋಡ್ ಅಂತ ಹೇಳ್ತಾರಲ್ಲ, 4-5 ವರ್ಷದಿಂದ ಆಗ್ತಾರೆ. ಅದನ್ನ ಏನಾದ್ರು